ಸ್ನೇಹಿತರೆ, ಇತ್ತೀಚೆಗೆ ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾ ರಿಲೀಸ್ ಆದ ಮೇಲಿಂದ ಈ ಹೊಂಬಾಳೆ ಫಿಲ್ಮ್ಸ್ ಎಂಬ ಹೆಸರು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಈಗಾಗಲೇ ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ನ ಸಂಸ್ಥಾಪಕರು ವಿಜಯ್ ಕಿರಂಗದೂರು ಅನ್ನೋದು ಸಾಕಷ್ಟು ಜನರಿಗೆ ಈಗಾಗಲೇ ತಿಳಿದಿದೆ. ಇವರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಇವರು ಮಂಡ್ಯ ಜಿಲ್ಲೆಯ ಕಿರಂಗದೂರು ಎಂಬ ಊರಿನಲ್ಲಿ ಪಟೇಲರ ಮನೆತನದಲ್ಲಿ ಜನಿಸಿದ್ರು. ಆರ್ಥಿಕವಾಗಿ ಸದೃಢರಾಗಿದ್ರು. ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಅಲ್ಲೇ ಮುಗಿಸಿದ್ರು. ನಂತರ ಬೆಂಗಳೂರಿಗೆ ಬಂದಾಗ ಹೊಂಬಾಳೆ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಎಂಬ ಕಂಪನಿಯನ್ನ ಕಟ್ಟಿದ್ರು. ಅದರಿಂದ ಅನೇಕ ಕಟ್ಟಡಗಳ ನಿರ್ಮಾಣವನ್ನ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ನನ್ನ ಕಂಪನಿಯಿಂದ ಕಟ್ಟುವ ಕಟ್ಟಡಗಳ ಬಗ್ಗೆ ಯಾರು ಸಹ ಕಂಪ್ಲೇಂಟ್ ಹೇಳಬಾರದು ಅಂತ ಈ ರೀತಿ ಉತ್ತಮವಾದ ಕ್ವಾಲಿಟಿ ಮೆಟೀರಿಯಲ್ ಅನ್ನ ಯೂಸ್ ಮಾಡಿ ಕಟ್ಟಡಗಳ ನಿರ್ಮಾಣವನ್ನ ಮಾಡ್ತಾ ಇದ್ರು. ಇದೆಲ್ಲ ಒಂದು ಕಡೆಯಾದ್ರೆ, ಅವರ ಸಿನಿಮಾ ನಿರ್ಮಾಣದಲ್ಲಿ ಹೊಂಬಾಳೆ ಪ್ರೊಡಕ್ಷನ್ ಕೂಡ ಯಾವುದೇ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನ ಮಾಡಿಕೊಳ್ಳೋದಿಲ್ಲ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೊಂಬಾಳೆ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾಗಳೆಲ್ಲ ಹಿಟ್ ಆಗಿದೆ. ಯಾಕಂದ್ರೆ ಅವರು ಪ್ರೊಡ್ಯೂಸ್ ಮಾಡೋದೇ ಅಂತಹ ಕ್ವಾಲಿಟಿ ಸಿನಿಮಾಗಳಿಗೆ. ಅಲ್ಲದೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಅದಕ್ಕಾಗಿ ಅವರು 2013ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿನ್ನಿಂದಲೇ ಚಿತ್ರಕ್ಕೆ ಮೊದಲ ಬಾರಿಗೆ ನಿರ್ಮಾಪಕರಾದ್ರು. ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾಸ್ಟರ್ ಪೀಸ್ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ನಿನ್ನಿಂದಲೇ ಸಿನಿಮಾದಲ್ಲಿ ಅವರಿಗೆ ನಷ್ಟ ಉಂಟಾಗುತ್ತೆ. ಮಾಸ್ಟರ್ ಪೀಸ್ ಸಿನಿಮಾದಲ್ಲೂ ಕೂಡ ಹಾಕಿದ ಬಂಡವಾಳ ಮಾತ್ರ ವಾಪಸ್ ಬರುತ್ತೆ, ಆದ್ರೆ ಯಾವುದೇ ಲಾಭ ಆಗಿರೋದಿಲ್ಲ. ಆದ್ರೆ ಅವರು ಪ್ರೊಡ್ಯೂಸ್ ಮಾಡಿರೋ ಮೂರನೇ ಸಿನಿಮಾ ಕರ್ನಾಟಕದಲ್ಲೇ ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದುವೇ ಪುನೀತ್ ರಾಜ್ಕುಮಾರ್ ಅವರು ಅಭಿನಯದ ರಾಜಕುಮಾರ ಸಿನಿಮಾ. ಇದು ಕನ್ನಡದಲ್ಲೇ ಮೊದಲ ಬಾರಿಗೆ 75 ಕೋಟಿ ರೂಪಾಯಿ ಹಣವನ್ನ ಗಳಿಸಿದ ಮೊದಲ ಸಿನಿಮಾವಾಗಿದೆ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಲ್ಲರ ಮೆಚ್ಚುಗೆಯನ್ನ ಪಡೆದಂತಹ ಸಿನಿಮಾ ಇದಾಗಿತ್ತು. ಅದಾದ ಮೇಲೆ ಕೆಜಿಎಫ್ ಚಾಪ್ಟರ್ 1, ಕೆಜಿಎಫ್ ಚಾಪ್ಟರ್ 2 ಎರಡಕ್ಕೂ ಪ್ರೊಡ್ಯೂಸ್ ಮಾಡಿರೋದು ಹೊಂಬಾಳೆ ಫಿಲ್ಮ್ಸ್ ಅಂತ ಬಹುತೇಕರಿಗೆ ಗೊತ್ತಿದೆ. ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾ ಕೂಡ ಇವರೇ ಪ್ರೊಡ್ಯೂಸ್ ಮಾಡಿದ್ದು. ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾ ಕೂಡ ಹೊಂಬಾಳೆ ಫಿಲ್ಮ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ರಿಲೀಸ್ ಆಗಲಿರುವ ರಕ್ಷಿತ್ ಶೆಟ್ಟಿಯವರ ರಿಚರ್ಡ್ ಆಂಟೋನಿ ಹಾಗೂ ಶ್ರೀಮುರುಳಿ ಅವರ ಭಗೀರಾ ಸಿನಿಮಾ ಕೂಡ ಇವರೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇನ್ನು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಲು ಒಪ್ಪಿಕೊಂಡಿದ್ದಾರೆ. 2023ಕ್ಕೆ ತೆರೆ ಕಾಣಲಿರುವ ಪ್ರಭಾಸ್ ಅವರ ಸಲಾ ಸಿನಿಮಾಗೂ ಕೂಡ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡ್ತಿರೋದು. ಕೇವಲ ಉತ್ತಮ ಕಥೆಗಳಿಗೆ ಮಾತ್ರ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಹೊಂಬಾಳೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಈಗಾಗಲೇ ಜನ ಹೇಳ್ತಾ ಇದ್ದಾರೆ. ಇವರ ಪ್ರೊಡಕ್ಷನ್ ಅಲ್ಲಿ ಮೂಡಿಬಂದಿರುವ ನಮ್ಮ ಕನ್ನಡದ ಕೆಲವು ಸಿನಿಮಾಗಳು ದೇಶದಾದ್ಯಂತ ಸಂಚಲನ ಮೂಡಿಸಿವೆ. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹೆಸರು ತಂದುಕೊಟ್ಟಿವೆ. ಇವರ ನಿರ್ಮಾಣದಲ್ಲಿ ಕನ್ನಡಕ್ಕೆ ಹೆಮ್ಮೆ ತರುವಂತಹ ಮತ್ತಷ್ಟು ಸಿನಿಮಾಗಳು ಬರಲಿ. ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಅಲ್ಲಿ ಮೂಡಿ ಬಂದಿರುವ ಯಾವ ಸಿನಿಮಾ ನಿಮಗೆ ತುಂಬಾನೇ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.